ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಾನು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ಬಂದು ಮಾಹಿ ಅಮಾವಶ್ಯ ವ್ಲಾಗ್ನ ಶೇರ್ ಮಾಡಿಕೊಂಡೆ ಇವತ್ತು ಬಂದು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ಬಟ್ ಇಲ್ಲಿನ ಮತ್ತೆ ನಮಗೆ ಶಕ್ಲಿನ ಮಾಡಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಶಕ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಶಕ್ಲಿ ಬಂದಿದೆ ಸೊ ನಾನು ಕೂಡ ಎಲ್ಲ ಅತ್ತೆಗೆ ಹೆಲ್ಪ್ ಮಾಡಿದೆ ಅತ್ತೆ ಇನ್ನೇನು ಟೈಮ್ ಆಯ್ತಲ್ವಾ ಟೀ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಟೀ ಮಾಡೋದಕ್ಕೆ ಟೀ ಇಟ್ಟಿದ್ದೀನಿ ಸೊ ಅತ್ತೆ ಮಾಡ್ತಾ ಇದ್ದಾರೆ ಬಾಕಿದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಮಾಡೋ ಶಕ್ಲಿ ಆಗಿರ್ಬೋದು ಆಗಿರ್ಬೋದು ಕಜ್ಜಿಯ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನನಗೆ ವೀಡಿಯೋ ಮಾಡೋದಕ್ಕಂತೂ ಆಗೋದೇ ಇಲ್ಲ ಏಕೆಂದರೆ ನಾವು ಹೋಗೋಷ್ಟೊಳಗಡೆ ಆಲ್ರೆಡಿ ಅತ್ತೆ ಶಕ್ಲಿಗೆ ಅಂತ ಹೇಳ್ಬಿಟ್ಟು ಪೌಡರೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಬಟ್ ಹೇಗೆ ಮಾಡ್ತಾರೆ ಅಂತ ನಾನು ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಖಂಡಿತವಾಗ್ಲೂ ನೋಡೋಣ ನಾನು ಅಕಸ್ಮಾತ್ ಅಲ್ಲೇ ಇದ್ದಾಗ ಆ ಟೈಮಲ್ಲಿ ಏನಾದರೂ ಶಕ್ಲಿ ಇಟ್ಟು ಪೌಡ್ರ್ ಮಾಡಿಸಿದ್ದಾಗ ನಾನು ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಅತ್ತೆ ಕೂಡ ಶಕ್ಲಿಗೆಲ್ಲ ಮಾ ಶಕ್ಲಿ ಮಕ್ಕಳಿಗೆಲ್ಲ ಬೇಯಿಸ್ಕೊಳ್ತಾ ಇದ್ದಾರೆ ಸೊ ಮಕ್ಕಳು ಕೂಡ ಟಿ ವಿ ನೋಡಿಕೊಂಡು ಆಟ ಆಡ್ತಾ ಇದ್ದಾರೆ ಮತ್ತೆ ನನ್ನ ಹಸ್ಬೆಂಡು ಕೂಡ ಅಲ್ಲಿ ಹೊರಗಡೆ ಕೆಲಸ ಇದ್ದಾರೆ ಸೊ ನನ್ನ ಮಗನಂತೂ ಕೇಳಲೇಬೇಡಿ ನೀವು ಮೇಕೆ ಒಂದಿದ್ರೆ ಸಾಕು ಏನೂ ಬೇಡ ಅನ್ನೋ ಥರ ಇರ್ತಾನೆ ಯಾವಾಗಲೂ ಒಂದೇ ಸಮ ಆಟ ಮಾಡ್ತಾನೆ ಈಗ ಮೇಕೆ ಓಡೋಗಿಬಿಟ್ರೆ ಮತ್ತೆ ಹಿಡ್ಕೊಡು ಇಟ್ಕೊಡು ಅಂತ ಒಂದೇ ಸಮ ಆಟ ಮಾಡ್ತಾನೆ ನೋಡಿ ಒಂದು ನಿದ್ದೆ ಇಲ್ಲ ಊಟ ಇಲ್ಲ ಏನೂ ಇಲ್ಲ ನನಗೆ ಮೇಕೆ ಒಂದಿದ್ರೆ ಸಾಕಪ್ಪ ಅನ್ನೋ ಥರ ಇರ್ತಾನೆ ಸೊ ಅಷ್ಟೊಂದು ಎಕ್ಸಾಕ್ಟ್ ಆಗಿಬಿಟ್ಟಿರ್ತಾನೆ ಪ್ರಾಣಿಗಳಂದರೆ ತುಂಬಾ ಇಷ್ಟ ಇನ್ನೂ ಮೂರು ಇದ್ದಾವೆ ಮೂರು ಒಳಗಡೆ ಕೂಡಾಕಿದ್ದೀವಿ ನೋಡ್ತಾ ಇರ್ಬೋದು ಇವೆಲ್ಲ ತುಂಬ ಶೂಟಿಯಾಗಿದೆ ಕಪ್ಪದ್ ಮಾತ್ರ ಅದು ಏನಂತ ಅಂದರೆ ಥರ ಮಂಕ ಆಗಿದೆ ಹಾಗಾಗಿ ಅವ್ನ ಹತ್ರ ಕೂತಿರೋದಿಲ್ಲ ಅಂದಿದ್ರೆ ಅದು ಇಷ್ಟೊತ್ತಿಗೆ ಓಡಿ ಬಂದ್ಬಿಡೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಟರ್ಕಿ ಕೋಳಿ ಕರಿ ಕೋಳಿ ಕೋಳಿ ಬಾತುಕೋಳಿ ಕೋಳಿ ಎರಡು ಎರಡಿತ್ತು ಓ ಸತಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದೆ ಆ ಶತೋಯ್ತು ಯಾಕೆ ಅಂತ ಗೊತ್ತಿಲ್ಲ ಓಕೆ ಇವಾಗ ನೋಡ್ತಾ ಇರ್ಬೋದು ಸೊ ನಮ್ಮ ಮನೆಯವರು ಕೂಡ ಊರಿಗೆ ಬಂದ್ರಂತೂ ಒಂದು ನಿಮಿಷ ಕೂತ್ಕೊಳ್ಳೋದಿಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಬಟ್ ಎಲ್ಲಿದ್ರೂ ಅವ್ರ ಕೆಲಸನೇ ಬಿಡಿ ಬೆಂಗ್ಳೂರಲ್ಲಿದ್ದರೂ ಕೆಲಸ ಅಲ್ಲಿಗೆ ಬಂದರು ಅಂತ ಕೇಳಲೇಬೇಡಿ ಒಂದು ನಿಮಿಷನೂ ಸಹ ಕೂರೋದೇ ಇಲ್ಲ ಏನಾದರೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಅದು ಮಾಡಲೇಬೇಕಾಗುತ್ತೆ ಸೊ ಅತ್ತೆಗೂ ಮಾಮಗೂ ತುಂಬ ಕಷ್ಟ ಆಗುತ್ತೆ ಬೆಳಗ್ಗೆ ಎಲ್ಲ ಕಾಯಿ ಕಿತ್ಕೊಂಡು ಬಂದು ಮನೆಗೆ ಹಾಕಿದ್ರು ಮತ್ತು ಇವಾಗ ಏನೋ ಬಮ್ಗಳನ್ನೆಲ್ಲ ಹೊಡಿತಾ ಇದ್ದಾರೆ ಇದನ್ನೆಲ್ಲ ತಂದು ಏನೋ ಮೇಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಈ ಕಡೆ ಮನೆ ಕೂಡ ಕಟ್ತಾ ಇದ್ದಾರೆ ಸೊ ನಮ್ಮ ಮನೆಯವ್ರಿಗಂತೂ ಒಂದು ನಿಮಿಷ ಕೆ ಫ್ರೀ ಅನ್ನೋದೇ ಇಲ್ಲ ಇವತ್ತೆಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿರ್ತಾರೆ ಇನ್ನು ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ದಿನ ರೆಸ್ಟ್ ಮಾಡಬೇಕಾಗತ್ತೆ ಬ್ಯಾಕ್ ಪೇಯ್ನ್ ಇದೆ ಸೊ ಬಾಡಿ ಪೇಯ್ನ್ ಇದ್ದೇ ಇರುತ್ತಲ್ವ ಸೊ ನಮಗೆ ಅಲ್ಲಿನಲ್ಲಿ ಇದ್ರೆ ಏನು ಗೊತ್ತಾಗಲ್ಲ ಇವಾಗ ಒಂದಿನ ಕೆಲಸ ಎಲ್ಲ ಮಾಡಿ ಹೋದಾಗ ನಮಗೆ ಆ ನೋವು ಏನು ಅನ್ನೋದು ಗೊತ್ತಾಗೋದು ಸೊ ನಮ್ಮ ಮನೆಯವ್ರಿಗಂತೂ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ ಓಕೆ ಇವಾಗ ನಾನು ಕೂಡ ಟೀ ಇಟ್ಟಿದ್ದೀನಿ ಸೊ ಅತ್ತೆ ಇವಾಗ ಸ್ವಲ್ಪ ಇತ್ತಲ್ವ ಹಾಗಾಗಿ ನಾನು ಮಾಡ್ಕೊಳ್ತೀನಿ ನೀನು ಟೀ ಗಿಡ ಅಂತ ಹೇಳಿದರು ಹಾಗಾಗಿ ನಾನು ಟೀ ಇಟ್ಟಿದ್ದೀನಿ ಸೊ ಇವಾಗ ಸ್ವಲ್ಪ ಟೀ ಚೆನ್ನಾಗಿ ಕುದ್ದಿದ್ರೆ ಟೀ ರೆಡಿ ಆಗುತ್ತೆ ಈ ಕಡೆ ನಾನು ನೋಡ್ತಾ ಇರ್ಬೋದು ಮಟನ್ನು ಸೊ ನೆನ್ನೆ ಸ್ವಲ್ಪ ಅತ್ತೆ ಎತ್ತಿಟ್ಟಿದ್ರು ಇವತ್ತು ನಾವು ಬೆಂಗ್ಳೂರಿಗೆ ಹೋಗ್ತೀವಲ್ಲ ಹಾಗಾಗಿ ಸ್ವಲ್ಪ ಸಾಂಬಾರೆಲ್ಲ ಮಾಡಿ ಕೊಡೋಣ ಅಂತ ಹೇಳಿ ಅತ್ತೆ ಕೂಡ ಸಾಂಬಾರನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ನಾನೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮಸಾಲೆ ಎಲ್ಲ ರುಬ್ಬಿ ಕೊಡ್ತೀನಿ ಅತ್ತೆ ಶಕ್ಲಿ ಮಾಡಾಗಿದ್ದ ತಕ್ಷಣ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾರೆ ಅತ್ತೆನೇ ಮಾಡ್ತಾರೆ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಹೊಳೆಯಲ್ಲಿ ಅಲ್ಲದೆ ಶಕ್ಳಿನೂ ಕೂಡ ಇಲ್ಲ ಹೊಳೆಯಲ್ಲೇ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ಟೀ ಕೂಡ ರೆಡಿ ಆಯಿತು ಒಬ್ರೊಬ್ರಿಗೇನೆ ಟೀ ಕೊಡ್ತೀನಿ ಸೊ ನಮ್ಮತ್ತೆಗಂತೂ ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಟೀ ಮ ಕೊಡಲೇಬೇಕಾಗುತ್ತೆ ಸೊ ನಮ್ಮ ನಮ್ಮ ಅತ್ತೆಗೆ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಟೀ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಅಕಸ್ಮಾತ್ ಎಮ್ಮೆ ಹಾಲು ಕೊಡಲಿಲ್ಲ ಅಂದರೆ ಹಾಲು ಪೌಡ್ರಿಂದ ಟೀ ಮಾಡ್ಕೊಂಡು ಎಲ್ಲ ಕಾಫಿ ಮಾಡಿಕೊಂಡು ಕುಡೀತಾರೆ ಹಾಗೇ ಕೆಲವೊಂದು ಟೈಮಲ್ಲಿ ಕೆಲಸಗಳು ಅಷ್ಟೊಂದು ಇರುತ್ತೆ ಆ ಮಧ್ಯದಲ್ಲಿ ನಮಗೆ ಟೀ ಕುಡ್ದೋ ಇದ್ದರೆ ಏನೋ ಒಂಥರ ಒಂಥರ ಏನೋ ಒಂಥರ ಮೈಂಡ್ ಒಂಥರ ಇದಾಗ್ತಾ ಇರುತ್ತೆ ಸೊ ಟೀ ಕಾಫಿ ಕುಡಿದ್ಬಿಟ್ರೆ ಏನೋ ಒಂಥರ ನಮಗೆ ಸಮಾಧಾನ ಅನ್ನೋದು ಈಗ ನನ್ನ ಅತ್ತೆ ಕೊಟ್ಟೆ ನಮ್ಮ ಮಾರ್ಗಿತಿ ಕೊಡೋಣ ಅಂದ್ಕೊಂಡೆ ಅವ್ರು ಇನ್ನೊಂದು ಟ್ರಿಪ್ಪು ಉಲ್ತಾ ಇರೋದಕ್ಕೆ ಹೋಗಿದ್ದಾರೆ ಹಾಗಾಗಿ ನನ್ನ ಹಸ್ಬೆಂಡಿಗೆ ನಾನು ಟೀ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಸೊ ಹಾಗೆ ರೇಗಿಸ್ತಾಯಿದ್ರು ತಗೋ ಅಂತ ಇಲ್ಲಿಂದನೇ ಹೋಗ್ತಿದ್ದೆ ಬಾ ಹತ್ರ ಅಂತ ಸುಮ್ಮನೆ ರೇಗಿಸ್ತಾಯಿದ್ರು ನಾನು ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರ್ತಿದ್ನಲ್ವಾ ನಿಂಗೆ ಇನ್ನೇನು ಕೆಲಸ ಮಾಡೋಕ್ಕೆ ಅಂತ ಇದ್ರು ಯಾವಾಗಲೂ ಅಷ್ಟೇ ನಾನು ವೀಡಿಯೋ ಮಾಡಿದಾಗಲ್ಲ ಈ ಮಾತು ಅಂತಾರೆ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಸೊ ನನಗೊಂಥರ ಕ್ಯೂರಾಸಿಟಿ ಏನಾದರೂ ಮಾಡಬೇಕು ಅನ್ನೋದೊಂದು ಆಸೆ ಇದೆ ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸೊ ಇವಾಗ ನಮ್ಮಣ್ಣರು ಪಾಪ ಸಾಕಾಗ್ಬಿಟ್ಟಿದ್ದಾರೆ ಸೊ ನಮ್ಮ ಮನೆಯವ್ರನ್ನಂತೂ ನೋಡೋಕೆ ಇಲ್ಲ ಇವಾಗ ಇನ್ನೇನು ನಾವು ಒಂದು ಆರು ಗಂಟೆಗೆ ಈಗ ಟೈಮ್ ಬಂದು ಆಲ್ಮೋಸ್ಟ್ ಆರು ಗಂಟೆ ಆಗ್ತಾ ಇದೆ ಇವಾಗ ಇನ್ನೇನು ನಾವು ಒಂದು ಏಯ್ಟ್ ಓ ಕ್ಲಾಕಿಗೆ ಬ್ಯಾಂಗ್ಳೂರಿಗೆ ಹೋಗಬೇಕು ಸೊ ಇವಾಗ ಇನ್ನು ಎಷ್ಟಿದೆ ಅಷ್ಟು ಬಂಬು ಹೊಡಿತಾರೆ ಮತ್ತು ನಾವು ದಸರಕ್ಕೆ ಬರ್ತೀವಲ್ಲ ಆವಾಗ ಹೊಡಿತಾರೆ ನೋಡ್ತಾ ಇರ್ಬೋದು ವ್ಯೂ ಮಾತ್ರ ಸಖತ್ತಾಗಿದೆ ಈ ಕಡೆ ಸೊ ಊರ ಕಡೆ ಬಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ಲಿರುವಂಥ ವಾತಾವರಣ ಬೆಲ್ಕು ಗಾಳಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಒಂಥರ ಚೆನ್ನಾಗಿರುತ್ತೆ ಇವಾಗ ನಾನು ಟೀ ಕುಡಿಬೇಕು ಸೊ ಟೀ ಎಲ್ಲ ಕುಡಿದ್ಬಿಟ್ಟು ನಂತರ ನಾನು ಕೆಲವೊಂದಷ್ಟು ಪ್ಯಾಕಿಂಗ್ ಮಾಡ್ಕೋಬೇಕಾಗಿದೆ ಸೊ ನಾ ಮತ್ತೆ ನಾಟಿ ಬೆಳ್ಳುಳ್ಳಿ ನಾಟಿ ಈರುಳ್ಳಿ ಅದನ್ನೆಲ್ಲ ತಗೊ ಅಂತ ಹೇಳಿದರು ಹಾಗಾಗಿ ಅದನ್ನೆಲ್ಲ ಕವರ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು ಆಲ್ರೆಡಿ ಎಲ್ಲ ಬಿಡಿಸಿ ಇಟ್ಟು ಜನ ಇನ್ನೂ ಬೆಂಗ್ಳೂರದಿಗೆ ಆಗದೆ ತೊಗೊಂಡೋಗ್ಬಿಟ್ರೆ ಫುಲ್ ಕಷ್ಟ ಆಗೋಗುತ್ತೆ ಹಾಗಾಗಿ ಎಲ್ಲ ಬಿಡಿಸಿ ರೆಡಿ ಮಾಡ್ಕೋಬೇಕು ಸೊ ಮೇಕೆನಂತೂ ಸಾಯಿಸ್ಬಿಡ್ತಾರೆ ನೋಡ್ತಾ ಇರ್ಬೋದು ಆ ಮೇಕೆನಂತೂ ಬಿಡ್ತಾನೆ ಇಲ್ಲ ಸೊ ನಮ್ಮ ಅತ್ತೆ ಅಂತೂ ಇದ್ದಾರೆ ಮೇಕೆ ಬಿಡಿ ಬಿಡಿ ಅಂತ ಹಂಗೂ ಕೇಳ್ತಾನೆ ಇಲ್ಲ ಬಿಡ್ತಾನೆ ಇಲ್ಲ ಇನ್ನು ಬಿ ಏನಂದ್ರೆ ಕೂಡ ಹಾಕ್ಬಿಟ್ರೆ ಒಂದೇ ಸಮ ಆಟ ಮಾಡ್ತಾನೆ ಮೇಕೆ ಬೇಕು ಬೇಕು ಅಂತ ಹಾಗಾಗಿ ಕುಂಡ್ರಿಸ್ಬಿಟ್ಟು ಕೊಟ್ಬಿಟ್ಟಿದ್ದೀವಿ ಆಟ ಆಡ್ಕೊಂಡು ಇರ್ತಾನೆ ಹೊತ್ತು ಅದ್ರ ಮಧ್ಯೆ ನನ್ನ ಮಗಳದ್ದು ಒಂದು ಸ್ವಲ್ಪ ಕಿತಾಪಾತಿ ಇರುತ್ತೆ ಹೀಗೆ ಮಕ್ಕಳುಗಳು ಜಗಳ ಆಡೋದು ಅಪ್ಪ ಒಂದೇ ಸಮ ಆಟ ಮಾಡ್ತಾರೆ ಕೆಲವೊಂದು ಟೈಮಲ್ಲಂತೂ ಇವಾಗ ಸೊ ಅತ್ತೆ ಕೂಡ ಇವಾಗ ಸಕ್ಕಳಿಗೆಲ್ಲ ರೆಡಿ ಮಾಡಿ ಮಾಡಾಯ್ತಲ್ವ ಆಯ್ತು ನೀನು ಇನ್ನೇ ಸಾಂಬಾರು ಇಟ್ಟಿದ್ದಾರೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದಾರೆ ಇನ್ನೊಂದು ಕಡೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಿಸ್ನೀರು ಕಾಯಿಸ್ತಾ ಇದ್ದಾರೆ ಬಿಸ್ನೀರು ಕಾಯಿಸಿಬಿಟ್ಟು ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇವಾಗ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಇವಾಗ ಏನೆಲ್ಲ ತೊಗೊಂಡೋಗೋದು ಅಂತ ಎಲ್ಲ ಪ್ರತಿಯೊಂದು ಕೂಡ ನಾನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಇವಾಗ ಅತ್ತೆ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಸೊಪ್ಪು ಅಂತಲೇ ಹೇಳ್ಬೋದು ಆ ತೀರ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಇಷ್ಟೆಲ್ಲ ಕೊಟ್ಟಿದ್ದಾರೆ ಒನ್ ಟೈಮ್ ಮೊಸ್ಟಾಫ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊ ಅಂತ ಹೇಳಿ ಶೋ ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿದೆ ತುಂಬ ಫ್ರೆಶ್ ಆಗಿದೆ ನೋಡ್ತಾ ಇರ್ಬೋದು ಇದು ಇದ್ದರೆ ಸಾಕು ಒಂಥರ ಚೆನ್ನಾಗಿದೆ ಅಲ್ವ ನಮ್ಮ ಮೂಲದಲ್ಲಿ ಬೆಳೆದಿರುವಂಥ ಸೊಪ್ಪು ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇವಾಗ ನಮ್ಮ ಅತ್ತೆ ಕೂಡ ನುಗ್ಗೆ ಸೊಪ್ಪು ಇದನ್ನೆಲ್ಲ ಅಂತ ಪಲ್ಯ ಮಾಡು ಅಂತ ಹೇಳಿ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಇದನ್ನು ಕೂಡ ಒಂದೇನ ಪಲ್ಯ ಮಾಡಬೇಕು ಸೊ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಮತ್ತು ಒಂದಿನ ಸೊಪ್ಪು ಸಾಂಬಾರು ಮಾಡ್ಬೋದು ಇನ್ನೊಂದಿನ ಸ್ವಲ್ಪ ನುಗ್ಗೆಕಾಯಿ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ಬೋದು ಸೊ ಇವಾಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ಸ್ವಲ್ಪ ನೀರು ಕಾಯಿಸಿದ್ದೀನಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಸ್ನಾನ ಮಾಡಿಕೊಂಡು ಅಂಡೆ ಒಲೆಯಲ್ಲಿ ಊರಿಗೆ ಬಂದರಂತೂ ನಾವು ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದಂತೂ ಮಿಶ್ ಮಾಡ್ಕೊಳ್ಳೋಲ್ಲ ಇನ್ನೇನು ಊರಿಗೆ ಅನ್ನೋ ಟೈಮ್ಗೆ ಸ್ನಾನ ಮಾಡ್ಕೊಳ್ತೀವಿ ಒಳ್ಳೆ ನಿದ್ದೆ ಬರುತ್ತೆ ಹಾಗಾಗಿ ಸೊ ನುಗ್ಗೆಕಾಯಿ ನೋಡ್ತಾ ಇರ್ಬೋದು ನಮ್ಗಿಡದ್ದೇ ಇಲ್ಲಿ ನಾಟಿ ಈರುಳ್ಳಿ ಮತ್ತು ನಾಟಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇದೆಲ್ಲ ನಮ್ಮ ಅತ್ತೆ ಬೆಳೆದಿರುವಂಥದ್ದನ್ನೇ ಇದೆಲ್ಲ ಬಿಡಿಸಿ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದೆ ಸೊ ಇವಾಗೆಲ್ಲ ಕವರ್ ಕಾವು ಬಂದುಬಿಡುತ್ತೆ ಅಂತೇಳಿ ಎಲ್ಲ ಕವರ್ಗೆ ಹಾಕಿ ಇಟ್ಕೊಂಡೆ ಮತ್ತು ಸೊಪ್ಪು ಮತ್ತು ಇನ್ನೂ ಸ್ವಲ್ಪ ತುಪ್ಪ ಮತ್ತು ಖಾರ ಪುಡಿ ನಾಟಿ ಮೊಟ್ಟೆ ಇವೆಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಕಾರಲ್ಲಿ ಇಟ್ಬಿಟ್ಟಿದ್ದೀನಿ ಈ ಮುಷ್ಯಂಜಲ್ಲಿ ಏನು ಹೋಗೋದು ಅಂತೇಳಿ ಮುಂದಾಗೇ ಕಾರಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಅತ್ತೆ ಮುದ್ದೆಗೆ ಇಟ್ಟಿದ್ದಾರೆ ಸಾಂಬಾರು ಕೂಡ ಎಲ್ಲ ರೆಡಿಯಾಗಿದೆ ಸೊ ಘಮ ಘಮ ಅಂತ ಇದೆ ಸೊ ಇವಾಗ ನಾವು ಅತ್ತೆ ಎಲ್ಲ ಅಡುಗೆ ಮಾಡಿಕೊಂಡ್ರಲ್ಲ ಈಗ ನಾವು ಜಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಹೊರಡೋದನ್ನೇ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಸೊ ಸಾಂಬಾರು ಕೂಡ ಪಾರ್ಸಲ್ ಮಾಡಿದ್ದಾರೆ ಬಟ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ ವೀಡಿಯೋ ಯಾಕೆಂದರೆ ನನಗೂ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಬಂದಂಗೆ ನಾನು ಸ್ವಲ್ಪ ಹುಷಾರು ತಪ್ಪಿದ್ದೀನಿ ಹಾಗಾಗಿ ಸ್ವಲ್ಪ ನನ್ನ ವಾಯ್ಸು ಕೂಡ ಚೇಂಜ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ವೀಡಿಯೋಗಳು ಕೂಡ ಲೇಟಾಗಿ ಆಗ್ತಾಯಿದೆ ಯಾಕೆಂತಂದರೆ ನನಗೂ ಕೂಡ ತುಂಬಾ ಹುಷಾರು ತಪ್ಪಿಟ್ಟಿದ್ದೀನಿ ಹಾಗಾಗಿ ನಾನು ವೀಡಿಯೋ ಕೂಡ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಇರೋದನ್ನು ವಿಡಿಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ನನ್ನ ಕೈಲಿ ಆಗ್ತಾಯಿಲ್ಲ ಹಾಗಾಗಿ ಆದಂಗೆ ಆದಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಮಾಲೆ ಅಮಾವಾಸ್ಯೆ ಹಬ್ಬ ಹಾಗೆ ಅವಳೇ ಒಂದು ವೀಕ್ ಆಯಿತು ಬಟ್ ಆದ್ರೂ ನಾನು ವೀಡಿಯೋ ಅಪ್ಲೋಡ್ ಮಾಡೋಕೆ ಯಾಕೆ ಆಗಲಿಲ್ಲ ಸೊ ಹಾಗಾಗಿ ವಯಸ್ಸೋರು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ವಯಸ್ಸವ್ರು ಕೊಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಆ ಶೋ ಇವಾಗ ಊರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಇವಾಗ ನಮ್ಮ ಅತ್ತೆ ಕೂಡ ಎಲ್ಲ ಮಾಡಿ ಇವಾಗ ನಮ್ಮ ಮಾಮ ಎಮ್ಮೆಗೆಲ್ಲ ಅದು ಸೊಪ್ಪು ತಂದಿದ್ದಾರಲ್ವ ಡಿವೈಡ್ ಮಾಡ್ತಾ ಇದ್ದಾರೆ ಎಲ್ಲ ಎಮ್ಮೆಗೂ ಸ್ವ ಸ್ವಲ್ಪ ಹಾಕಿರ್ತಾರೆ ನೋಡ್ತಾ ಇರ್ಬೋದು ಸೊ ದಿನನಿತ್ಯ ಇದೇ ರೀತಿ ಇರುತ್ತೆ ಸೊ ಊರ ಕಡೆ ಏನು ಚೇಂಜಸ್ ಇಲ್ಲ ಮಾಡಿದ್ನೇ ಮಾಡ್ತಾ ಇರಬೇಕು ಊರ ಕಡೆ ಅಂತೂ ಒಂದು ನಿಮಿಷ ಕೂರೋಂಗಿಲ್ಲ ನಿಲ್ಲೋಂಗಿಲ್ಲ ಅಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಎಮ್ಮೆಗೆ ನೀರು ಕುಡಿಸೋ ದನಕ್ಕೆ ದನ ಎಮ್ಮೆ ಮೇಕೆ ಇವನ್ನೆಲ್ಲ ಮೇಷ್ಕೊಬ ಹಾಲು ಕಡಿ ಅಡುಗೆ ಮಾಡು ಇದೆಲ್ಲ ಆಗಿ ಅಲ್ಲಿ ಕಡೆ ಅಂತೂ ಕೆಲಸ ಇದ್ದಿದ್ದೇನೆ ಕೆಲಸ ಇಲ್ಲ ಅನ್ನೋ ಪದನೇ ಇಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಸೊ ಈಗ ಎಮ್ಮೆಗೆಲ್ಲ ಎಲ್ಲ ಡಿವೈಡ್ ಮಾಡಿಕ್ಕಿದ್ದಾರೆ ನೋಡ್ತಾ ಇರ್ಬೋದು ಸೊ ಈ ಈ ಸೊಪ್ಪು ಕೂಡ ಅಷ್ಟೇ ಅಷ್ಟು ಸುಲಭ ಕೀಳೋಕ್ಕಾಗಲ್ಲ ತುಂಬಾ ಕಷ್ಟ ಇದು ಕೂಡ ಕೈ ಕೈ ನೋವು ಬಂದುಬಿಡುತ್ತೆ ಕೀಳೋಷ್ಟೊಳಗಡೆ ಇಲ್ಲಿ ಮೇ ನೋಡ್ತಾ ಇರ್ಬೋದು ಕೋಳಿಗಳು ಈ ಥರ ಸಜ್ಜೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ರಾತ್ರಿ ಟೈಮಲ್ಲಿ ಇನ್ನೂ ಒಂದೆರಡು ಮೂರು ಕೋಳಿ ಬರಬೇಕು ಅವಿನ್ನೂ ಬಂದಿಲ್ಲ ಸೊ ಇವಾಗೆಲ್ಲ ಬರ್ತವೆ ಕರೆಕ್ಟಾಗಿ ಆರು ಗಂಟೆ ಮೇಲೆ ಎಲ್ಲ ಕೋಳಿಗಳು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಸೊ ನಾಟಿ ಕೋಳಿ ಗಿರಿರಾಜ ಕೋಳಿ ಕರಿ ಕೋಳಿ ತುಂಬ ಕೋಳಿಗಳಿದ್ದಾವೆ ಇನ್ನೂ ಎಲ್ಲ ಬರಬೇಕು ಬರುತ್ತೆ ನನ್ನ ಮಗಂತೂ ಕೇಳೇಬೇಡಿ ಒಂಥರ ದಂಧಟ್ಟಿಯಿಂದ ಅಲ್ಲಾಡೋದೇ ಇಲ್ಲ ಯಾವಾಗಲೂ ಎನಿ ಟೈಮ್ ಜಾಸ್ತಿ ಇಲ್ಲಿ ಸ್ಪೆಂಡ್ ಮಾಡೋದು ಅವನು ಇವಾಗ ನೋಡ್ತಾ ಇರ್ಬೋದು ಅಂಡೆ ಒಳ್ಳೆ ಕೂಡ ಹುರಿತಾ ಇದೆ ಶಾ ನೀರು ಕೂಡ ಚೆನ್ನಾಗಿ ಕಾದಿದೆ ಸೊ ಇವಾಗ ಮಕ್ಕಳು ಕೂಡ ಸ್ನಾನ ಮಾಡಿಸ್ಬೇಕು ಸೊ ನಮ್ಮನೆಯವ್ರು ಕೂಡ ಸ್ನಾನ ಮಾಡಿಕೊಂಡು ಎಲ್ಲೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾರೆ ಅವ್ರು ಒಂದು ನಿಮಿಷ ಇರೋಲ್ಲ ಈಗ ಒಂದು ಕೆಲಸ ಮುಗೀತು ಅನ್ನಂಗೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ ಆ ಥರ ಕೆಲಸಗಳು ಅವ್ರಿಗೆ ಸೊ ನನ್ನ ಮಕ್ಳುಗಳು ಇಲ್ಲೆಲ್ಲ ಸೊಪ್ಪೆಲ್ಲ ಇತ್ತಲ್ವ ಅದನ್ನೆಲ್ಲ ನೀಟಾಗಿ ಕುಡಿಸ್ತಾ ಇದ್ದಾರೆ ಸೊ ಚೆನ್ನಾಗಿ ಕೆಲಸನೂ ಕೂಡ ಮಾಡ್ತಾರೆ ಮಕ್ಕಳುಗಳು ಬಟ್ ಆದ್ರೂ ಮಕ್ಕಳು ಕೈಲಿ ಏನು ಕೆಲಸ ಮಾಡಿಸೋದು ಅಂತ ಮಾಡಿಸ್ತಾ ಇರಬಾರ್ದು ಮಾಡೋದಕ್ಕೆ ಬಿಡಬೇಕು ಮತ್ತು ನನ್ನ ಮಗ ಮುಖಕ್ಕೆಲ್ಲ ಪೈಂಟ್ ಮಾಡ್ಕೊಂಬಂದಿದ್ದಾನೆ ಯಾರು ಮಾಡಿದ್ದು ಅಂದಿದ್ದಕ್ಕೆ ಪ್ರತ್ಯಕ್ಷ ಅಕ್ಕ ಅಕ್ಕ ಅಂತ ಹೇಳ್ತಾನೆ ಇದ್ದ ಬಟ್ ಇನ್ನೂ ಅವ್ನು ಮಾತಾಡಲ್ಲ ಸೊ ತಾತ ಅಜ್ಜಿ ಮಾಮ ಅಕ್ಕ ಅಂತ ಹೇಳ್ತಾನೆ ಅಷ್ಟೇ ಬಟ್ ಅವ್ನು ಮಾತಾಡೋ ವರ್ಡಿಂಗಲ್ಲಿ ನಮಗೆ ಅರ್ಥ ಆಗುತ್ತೆ ಅರ್ಥ ಆಗೋ ಥರ ಅವನು ಸ್ವಲ್ಪ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ಬಟ್ ಹೊರಗಡೆ ಬಂದವರು ಮಾತಾಡಿಸಿದ್ರೆ ಅವ್ನು ಮಾತುಗಳು ಕೇಳಿದ್ರೆ ಸ್ವಲ್ಪವೂ ಕೂಡ ಅರ್ಥ ಆಗೋದಿಲ್ಲ ಸೊ ನಮ್ಮ ಮನೆಯಲ್ಲಿ ಡೈಲಿ ಮಾತಾಡಿ ಮಾತಾಡಿ ಏನು ಹೇಳ್ತಾನೋ ಅವ್ನೇನು ಮಾ ಯಾವ ಥರ ಪ್ರೊನೌನ್ಸ್ ಮಾಡ್ತಾನೋ ಅನ್ನೋದು ನಮಗೆ ಗೊತ್ತಾಗಿರುತ್ತೆ ಹಾಗಾಗಿ ಓಕೆ ಫೈನಲ್ ಈಗ ಎಲ್ಲ ಕೆಲಸ ಮುಗೀತು ಇವಾಗ ನಾವು ಕೂಡ ಹೊರಡೋ ಟೈಮ್ ಬಂದೇ ಬಿಡ್ತು ಸೊ ನಾವು ಕೂಡ ಎಲ್ಲ ಸ್ನಾನ ಮಾಡಿ ಅಪ್ ಆಗಿ ಇವಾಗಷ್ಟೇ ಊಟ ಮಾಡೋದಕ್ಕೆ ಕೂತಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡ್ತೀವಿ ಸೊ ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಸಿಂಪಲ್ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್